ನಮಸ್ಕಾರ ನಿಮ್ಮೆಲ್ಲರಿಗೂ ರೇಖಾಸ್ ಕುಕ್ಕೋಸ್ಗೆ ಸ್ವಾಗತ. ನಾನಿವತ್ತು ನಿಮಗೆ ಈ ಬದನೆಕಾಯಿನ ಉಪಯೋಗಿಸ್ಕೊಂಡು ನಾವು ಹೆಂಗೆ ಫ್ರೈಸ್ ಮಾಡೋದು, ನೀವು ಫ್ರೆಂಚ್ ಫ್ರೈಸ್ ತಿಂದಿರ್ತೀರಲ್ಲ ಆಲೂಗಡ್ಡೆ ಉಪಯೋಗಿಸ್ಕೊಂಡು ಮಾಡೋದು, ಇದು ನಾನು ಬದನೆಕಾಯಿ ಉಪಯೋಗಿಸ್ಕೊಂಡು ಮಾಡ್ತಾ ಇದ್ದೀನಿ. ಈ ಉದ್ದನ ಬದನೆಕಾಯಿ ಬರುತ್ತಲ್ಲ ಇದಕ್ಕೆ ಎಗ್ ಪ್ಲ್ಯಾಂಟ್ ಅಂತ ಕರೀತಾರೆ. ಈ ಥರ ನೋಡಿ, ಇದನ್ನು ಉಪಯೋಗಿಸ್ಕೊಂಡು ಹೆಂಗೆ ಮಾಡೋದು ನೋಡೋಣ. ನೋಡಿ, ಇದು ಹೊರಗಡೆಯಿಂದ ಕ್ರಿಸ್ಪಿಯಾಗಿರುತ್ತೆ, ಒಳಗಡೆ ಸಾಫ್ಟಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಇದು. ಇದು ಯಾಕಂದರೆ ಬದನೆಕಾಯಿ ಸ್ವಲ್ಪ ಫ್ರೈ ಮಾಡಿದ್ಮೇಲೆ ಸಾಫ್ಟ್ ಆಗುತ್ತೆ, ಅದಕ್ಕೆ ಸಾಫ್ಟಾಗಿದೆ ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ. ನಾವು ಅದಕ್ಕೆ ಈ ಥರ ಉದ್ದಂದು ಬದನೆಕಾಯಿ ತೊಗೊಂಡ್ರೆ ತುಂಬ ಚೆನ್ನಾಗಿ ಇದನ್ನು ಮಾಡ್ಕೋಬೋದು. ಕಟ್ ಮಾಡೋಕ್ಕೆ ಈಸಿ ಆಗುತ್ತೆ. ಸ್ವಲ್ಪ ದುಂಡನ್ನು ತೊಗೋಬಾರ್ದು, ಸ್ವಲ್ಪ ಉದ್ದನ ಸೈಜನ್ನು ತೊಗೋಬೇಕು ನೋಡಿ. ಈ ಥರ ಇದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಇದ್ರ ಮೇಲಿಂದು ಸಿಪ್ಪೆನ ನಾವು ತಕ್ಕೋಬೇಕಾಗುತ್ತೆ. ಈ ಥರ ಸ್ನ್ಯಾಕಿಗೆ ತಿನ್ನೋಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ಮಾಡ್ಕೊಂಡು ನೋಡಿ, ಸಿಂಪಲ್ ಆಗಿದೆ, ಬಹಳ ಕಾಂಪ್ಲಿಕೇಟೆಡ್ ಏನಿಲ್ಲ. ಇದು ಈ ಥರ ಸಿಪ್ಪೆನೆಲ್ಲ ನಾನು ತಕ್ಕೋತಾ ಇದ್ದೀನಿ ಪೂರ್ತಿ. ಈ ಸಿಪ್ಪೆನೆಲ್ಲ ಪೂರ್ತಿ ತೆಗೆದಾದ ನಂತರ ನಾನು ಇದನ್ನ ನೋಡಿ, ಈ ಥರ ಇದು ಒಂದು ಅರ್ಧ ಇಂಚಿನಷ್ಟು ಈ ಥರ ಕಟ್ ಮಾಡ್ಕೋತಾ ಇದ್ದೀನಿ ನೋಡಿ. ಈ ಥರ ಈ ಥರ ಫ್ರೈಸಿಗೆ ಒಂದು ಶೇಪ್ ಬರುತ್ತಲ್ಲ ಆ ಥರ ಒಂದು ಸ್ಕ್ವೇರ್ ಇರಬೇಕು, ಆ ಥರ ಕಟ್ ಮಾಡ್ಕೋತಾ ಇದ್ದೀನಿ ನೋಡಿ. ಈಗಾಗಲೇ ಇದು ನಾವು ಕಟ್ ಮಾಡ್ಕೊಳ್ಳೋ ಅಷ್ಟರೊಳಗೇ ಇದು ಕಪ್ಪಾಗ್ತಾ ಇದೆ. ನಾನು ಅದಕ್ಕೆ ಏನು ಮಾಡ್ತೀನಿ, ಒಂದು ಬೌಲಲ್ಲಿ ನೀರು ಹಾಕ್ಕೊಂಡು ಅದಕ್ಕೆ ಉಪ್ಪು ಹಾಕ್ಕೊಂಡು ಅದರೊಳಗೆ ಹಾಕಿಡ್ತಾ ಇದ್ದೀನಿ. ಯಾಕಂದರೆ ಇದು ಬೇಗ ಕಪ್ಪಾಗ್ಬಿಡುತ್ತೆ ಬದನೆಕಾಯಿ. ಅದಕ್ಕೆ ನೋಡಿ ಈ ನೀರಲ್ಲಿ ಹಿಂಗೆ ಮುಳುಗಿಸಿಟ್ಟಿದ್ದೀನಿ ನಾನು. ಈಗ ನಾನೇನು ಮಾಡ್ತೀನಿ, ಒಂದು ಕಾಲು ಕಪ್ನಷ್ಟು ಕಾರ್ನ್ಫ್ಲೋರ್ ಹಾಕ್ಕೋತಾ ಇದ್ದೀನಿ. ಅದಕ್ಕೆ ಉಪ್ಪು ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಇದಾದ ನಂತರ ನಾನು ಇದಕ್ಕೆ ಖಾರ ಪುಡಿ ಹಾಕ್ಕೋತಾ ಇದ್ದೀನಿ ಒಂದು ಸ್ಪೂನಷ್ಟು. ಈಗ ನಾನು ಇದಕ್ಕೆ ಆನಿಯನ್ ಪೌಡರ್ ಅಂತ ಸಿಗುತ್ತೆ, ಅದನ್ನು ಹಾಕ್ಕೋತಾ ಇದ್ದೀನಿ. ನೀವು ಆನಿಯನ್ ಪೌಡರು, ನಾನು ಮತ್ತೆ ಇನ್ನೊಂದು ಗಾರ್ಲಿಕ್ ಪೌಡರ್ನು ಉಪಯೋಗಿಸ್ತಾ ಇದ್ದೀನಿ ನೋಡಿ. ಅದಕ್ಕೂ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಹಾಕ್ಕೋಬೇಕು ಅಂತ ಕಂಪಲ್ಸರಿ ಇಲ್ಲ. ಊರೆಗೇನೋ ಒಂದು ಸ್ಪೂನ್ ಇದೆ, ಊರೆಗೇನೋ ಎಲ್ಲರ ಮನೇಲೂ ಇರುತ್ತೆ, ನೀವು ಹಾಕ್ಕೋಬೋದು. ಆನಿಯನ್ ಪೌಡರು ಗಾರ್ಲಿಕ್ ಪೌಡರು ಇಲ್ಲದೆ ಇದ್ರೂ ನೀವು ಗಾರ್ಲಿಕ್ ಪೇಸ್ಟ್ ಹಾಕ್ಕೋಬೋದು, ಅಥವಾ ನೀವು ಆಂಚೂರು ಪೌಡರ್ ಹಾಕ್ಕೋಬೋದು. ನಿಮಗೆ ಯಾವ ಥರ ಫ್ಲೇವರ್ ಬೇಕೋ ಆ ಥರ ಹಾಕ್ಕೋಬೋದು. ಇದು ಅಂದರೆ ಟ್ರೆಡಿಷ್ನಲ್ ಆಗಿ ಮಾಡೋದು ಈ ಥರ ಮಾಡ್ತಾರೆ ಅಂತ ನಾನು ತೋರಿಸ್ತಾ ಇದ್ದೀನಿ ಅಷ್ಟೇ. ನೀವು ಇದೇ ಮಸಾಲೆ ಹಾಕ್ಕೋಬೇಕು ಅಂತ ಏನು ಕಂಪಲ್ಸರಿ ಇಲ್ಲ. ನೀವು ಮಸಾಲನ ಚೇಂಜ್ ಮಾಡಿಕೊಂಡು ಚೆನ್ನಾಗಿರುತ್ತೆ ಟೇಸ್ಟು ನೋಡಿ. ಈ ಥರ ಎಲ್ಲ ನಾನೇನು ಮಾಡ್ತಿದ್ದೀನಿ ಈಗ ಅಂದರೆ, ಇದೆಲ್ಲ ಒರೆಸ್ಕೋತಾ ಇದ್ದೀನಿ, ಒಂದು ನಾನು ಪೇಪರಿಂದ ಒರೆಸ್ಕೋತಾ ಇದ್ದೀನಿ. ನೀವು ಬೇಕಿದ್ರೆ ಒಂದು ಬಟ್ಟೆ ಮೇಲೆ ಇಟ್ಟು ಒಂದು ಕ್ಲೀನಾಗಿರೋ ಬಟ್ಟೆ ತೊಗೊಂಡು ಅದರಿಂದ ಕೂಡ ನೀಟಾಗಿ ಈ ಥರ ಒರೆಸ್ಕೋಬೋದು. ಮೇಲೆಲ್ಲ ಕ್ಲೀನ್ ಮಾಡ್ಕೋಬೇಕು, ಮಾಡ್ಕೊಡಿ. ಇದರೊಳಗಡೆ ನೀರಿನ ಅಂಶ ಜಾಸ್ತಿ ಇದ್ದರೆ, ಮತ್ತು ಇದರಲ್ಲೂ ಆಲ್ರೆಡಿ ನೀರು ಇದೆ. ಈಗ ನಾವು ನೀರು ಒಂದು ಅರ್ಧ ಕಪ್ ನೀರು ಹಾಕಿ ಕಲಿಸ್ಕೊಂಡಿದ್ದೀವಲ್ಲ ಅದಕ್ಕೆ. ಈಗ ನೋಡಿ, ಈಗ ಇದು ಕೂಡ ಸ್ವಲ್ಪ ಒಂದು ಅರ್ಧ ಗಂಟೆ ಇದ್ರೊಳಗೆ ನಾನು ನೆನೆಯಕ್ಕೆ ಬಿಟ್ಟರೆ ಚೆನ್ನಾಗಿರುತ್ತೆ, ಒಳಗಡೆ ಎಲ್ಲ ಮಸಾಲೆನ ಎಲ್ಲ ಹೀರ್ಕೊಳ್ಳುತ್ತೆ. ನಿಮಗೆ ಟೈಮ್ ಇಲ್ಲ ಅಂದರೆ ಹಿಂಗೆ ಮಾಡ್ಬೋದು, ಮಾಡಬಾರ್ದು ಅಂತ ಏನಿಲ್ಲ ನೋಡಿ. ಈ ಥರ ಎಲ್ಲ ಮಸಾಲೆ ಹೀರ್ಕೊಂಡಿದೆ. ನಾನು ಇವಾಗ ಅದನ್ನ ಬ್ರೆಡ್ ಕ್ರಮ್ಸಿಂದ ಈ ಥರ ಮೇಲ್ಗಡೆ ಎಲ್ಲ ಕೋಟ್ ಮಾಡ್ಕೋತಾ ಇದ್ದೀನಿ, ಪಕ್ಕಕ್ಕೆ ತೆಗೆದು ಇಟ್ಕೋತಾ ಇದ್ದೀನಿ. ಇದು ನಾನು ಹೇಳಿದಾಗೆ ಇದು ಯಾವಾಗಲೂ ಒಂದು ಕೈಯಲ್ಲಿ ಡಿಪ್ ಮಾಡಬೇಕು, ಇನ್ನೊಂದು ಕೈಯಲ್ಲಿ ಬ್ರೆಡ್ ಕ್ರಮ್ನ ಹಾಕಬೇಕು. ಇಲ್ಲಾಂದರೆ ನಿಮ್ಮ ಕೈಯಲ್ಲಿ ಇರೋ ಅಂದರೆ ನೀವು ಬ್ರೆಡ್ ಕ್ರಮ್ಸ್ನೆಲ್ಲ ನಿಮ್ಮ ಕೈಗೆ ಅಂಟ್ಕೊಂಬಿಡುತ್ತೆ, ಅದರಿಂದ ಅದು ಅಷ್ಟು ಚೆನ್ನಾಗಿ ಬರಲ್ಲ. ಅದರಿಂದ ನೋಡಿ, ಈ ಥರ ಒಂದು ಕೈ ಅಲ್ಲಿ ಈ ಥರ ಒಂದು ಕೈಯಲ್ಲಿ ಇನ್ನು ಡಿಪ್ ಮಾಡೋದು ಮಾಡಿ ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಎಷ್ಟು ಚೆನ್ನಾಗಿ ಎಲ್ಲದಕ್ಕೂ ಅಂಟ್ಕೊಂಡಿದೆ. ಈಗ ನಾನು ಇದನ್ನು ಫ್ರಿಡ್ಜಲ್ಲಿ ಇಟ್ಕೋತೀನಿ ಒಂದು ಅರ್ಧ ಗಂಟೆ, ಚೆನ್ನಾಗಿ ಸೆಟ್ ಆಗುತ್ತೆ ಅಂತ. ಆಮೇಲೆ ಇದಕ್ಕೆ ಡಿಪ್ ಅಂತ ಮಾಡ್ಕೋತಾ ಇದ್ದೀನಿ ಅಂದರೆ ಇದನ್ನ ಎತ್ಕೊಂಡು ತಿನ್ನೋಕ್ಕೆ ಅಂತ. ನೀವು ಏನೂ ಮಾಡ್ಕೊಳೋಕ್ಕಾಗಿಲ್ಲ ಅಂದರೆ ನೀವು ಬರೀ ಸಾಸಿ ಹಚ್ಕೊಂಡು ತಿನ್ಬೋದು. ನಾನು ಇದಕ್ಕೆ 3 ಸ್ಪೂನಷ್ಟು ಮೇಯೋನೀಸ್ ಹಾಕ್ಕೊಂಡಿದ್ದೀನಿ, ಒಂದು 2 ದೊಡ್ಡ ಸ್ಪೂನಷ್ಟು ಟೊಮೆಟೊ ಸಾಸ್ ಹಾಕ್ಕೊಂಡಿದ್ದೀನಿ ನೋಡಿ. ಈ ಥರ ಹಾಕ್ಕೊಂಡು ಇದಕ್ಕೆ ನಾನು ಒಂದೇ 1 ಸ್ಪೂನಷ್ಟು ಚಿಲ್ಲಿ ಸಾಸ್ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಖಾರ ಇದ್ದರೆ ಚೆನ್ನಾಗಿರುತ್ತೆ ಅಂತ ನೋಡಿ. ಈ ಥರ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡಿ ರೆಡಿ ಇಟ್ಕೊಳ್ಳಿ. ಅದ್ರ ಜೊತೆಗೆ ತಿನ್ನೋಕ್ಕೆ ಇದು ತುಂಬ ಟೇಸ್ಟಿಯಾಗಿರುತ್ತೆ. ಈಗ ಎಣ್ಣೆ ಮೀಡಿಯಂ ಇದರಲ್ಲಿ ಹಿಟ್ ಕಾಯ್ದಿದೆ ನೋಡಿ, ಇದನ್ನು ಎಲ್ಲನೂ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಒಂದ್ರ ಮೇಲೆ ಒಂದು ಹಾಕ್ಕೋಬಾರ್ದು, ಅದೆಲ್ಲ ಬ್ರೆಡ್ ಪುಡಿ ಎಲ್ಲ ತೆಳಗೆ ಬೀಳೋ ಚಾನ್ಸಸ್ ಇರುತ್ತೆ, ಅದಕ್ಕೆ ಪಕ್ಕಕ್ಕೆ ಹಾಕೋಬೇಕು ಆದಷ್ಟು ನೋಡಿ. ಈ ಥರ ಚೆನ್ನಾಗಿ ಕ್ರಿಸ್ಪಿಯಾಗಿ ಆಗುತ್ತೆ, ಒಂದು 3 ನಿಮಿಷ ಹಿಡಿಯುತ್ತೆ ಅಷ್ಟೇ, 3 ರಿಂದ 4 ನಿಮಿಷ ಹಿಡಿಯುತ್ತೆ. ಚೆನ್ನಾಗಿ ಕ್ರಿಸ್ಪಿಯಾಗಿ ಆಗುತ್ತೆ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಯಾವಾಗಲೂ ಅದೇ ಆಲೂಗಡ್ಡೆ ಫ್ರೈಸ್ನ ತಿಂದು ತಿಂದು ಬೇಜಾರಾಗಿರುತ್ತಲ್ಲ ನೋಡಿ. ಈ ಥರ ನೋಡಿ, ಕಲರ್ ಎಷ್ಟು ಚೆನ್ನಾಗಿ ಬರುತ್ತೆ, ಗೋಲ್ಡನ್ ಬ್ರೌನ್ ಕಲರ್ ಬರುತ್ತೆ. ಈ ಥರ ಬಂದ ತಕ್ಷಣ ನೀವು ತೆಗೆದ್ಬಿಡ್ಬೋದು ನೋಡಿರಲ್ಲ, ರೆಡಿಯಾಗಿದೆ ಇವಾಗ. ಈ ಥರ ಒಂದು ಹೊಸ ಸ್ಟೈಲಲ್ಲಿ ಮಾಡ್ಕೊಂಡು ನೋಡಿ, ಸೇಮ್ ಐಟಮ್ಸ್ಗಳು ತಿಂದು ಬೇಜಾರಾದಾಗ ಇದು ತುಂಬ ಟೇಸ್ಟಿಯಾಗಿರುತ್ತೆ ನೋಡಿರಲ್ಲ. ಎಷ್ಟು ಕ್ರಿಸ್ಪಿಯಾಗಿದೆ ಹೊರಗಡೆಯಿಂದ, ಒಳಗಡೆಯಿಂದ ಸಾಫ್ಟಾಗಿರುತ್ತೆ ಇದು ತಿನ್ನೋಕ್ಕೆ. ಮಕ್ಕಳು ಎಲ್ಲ ಸಂಜೆ ಹೊತ್ತಿನಲ್ಲಿ ಸ್ನ್ಯಾಕ್ ಐಟಮ್ಸ್ಗೆ ತಿನ್ನೋಕ್ಕೆ ಈ ಥರ ಮಾಡಿಕೊಂಡ್ರೆ ನಿಮಗೂ ಚೇಂಜ್ ಅನಿಸುತ್ತೆ, ತುಂಬ ಚೆನ್ನಾಗಿರುತ್ತೆ ನೋಡಿ. ಈ ಥರ
ಚೆನ್ನಾಗಿದೆಯಲ್ವಾ? ಈ ಥರ ಮಾಡ್ಕೊಂಡು ನೋಡಿ, ಆಮೇಲೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.